ಓಕೆ, ಇವತ್ತು ನಾವು ದಿನೇಶ್ ಸರ್ ಎಲಕೆ ತೋರ್ಸಲಿದ್ವಿ. ಒಂದು ಇವರೊಂದು ಪ್ರಗತಿಪರ ರೈತರು ಅಂತ ಹೇಳ್ಬೋದು, ಒಂದು ಕೃಷಿಕ ಅಂತ ಹೇಳಿ ಒಂದು ಮ್ಯಾಗಝಿನ್ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 12 ದೇಶ ಸುತ್ತಿದ್ದಾರೆ. 12 ದೇಶದಲ್ಲಿ ಬೇರೆ ಬೇರೆ ದೇಶದಲ್ಲಿ ಯಾವೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದೇ ಟೆಕ್ನಾಲಜಿನ ಬಂದು ನಮ್ದು ಮೂಡಿಗೆರೆ ತಾಲೂಕು ದೇವರಿಂದ ಹಳ್ಳಿಯಲ್ಲಿ ಮಾಡಿ ಒಂದು 10 ಎಕರೆಗೆ 4,000 ಎಲಕೆ ಗಿಡ ಬೆಳೆದಿದ್ದಾರೆ. ಅವರೊಂದು ಸಕ್ಸಸ್ ಕಾಣ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಯುವ ರೈತರುಗಳು ಒಂದು ಎಲಕೆ ತೋಟ ಮಾಡಬೇಕು, ಯಾವುದೇ ಬೆಳೆ ಇರ್ಬೋದು, ಅವ್ರಿಗೆ ಈಗ ಮಲೆನಾಡು ಭಾಗದಲ್ಲಿ ಏನೇನು ಬೆಳೆಗಳಿರುತ್ತೆ ಅವ್ರು ಕೃಷಿಕ ಮ್ಯಾಗಝಿನ್ಸ್ ಅಲ್ಲೂ ಮಾಡ್ತಾ ಇರ್ತಾರೆ. ಪ್ರಾಬ್ಲಮ್ ಮತ್ತು ಸೊಲ್ಯೂಷನ್ ಎರಡು ಹೇಳ್ತಾ ಇರ್ತಾರೆ. ಅವರೊಂದು ಈ ಮಾಡೋದಕ್ಕೆ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡಿದರೆ ಪ್ರತಿಯೊಬ್ಬರು ಕಲ್ತ್ಕೋಬೇಕು. ನಮಗೆ ಈಗೋ ಬಿಟ್ಬಿಡ್ಬೇಕು, ಯಾಕೆಂದ್ರೆ ನಾವೇನು ಅವ್ರ ಹತ್ರ ಕಲಿಯೋದಕ್ಕಿಂತ ಇಂಥ ಪ್ರಗತಿಪರ ರೈತರ ಹತ್ರ ಕಲ್ತ್ಕೊಂಡು ನಾವು ಒಂದು ಏಳಿಗೆ ಆಗ್ಬೋದು. ಅದೇ ರೀತಿ ಈಗ ಇವರು ಎಷ್ಟು ಎಕರೆಗೆ ಎಲಕ್ಕಿ 10 ಎಕರೆಗೆ ಎಲಕ್ಕಿ ಹಾಕಿದ್ರೆ ಎಲ್ಲ 10 ಎಕರೆಗೆ ಒಂದೇ ಸಾಮಾನು ಎಲಕ್ಕಿ ಇದ್ದಾರೆ. ಆದರೆ ನಮ್ದು ಓಲ್ಡ್ ಟೆಕ್ನಾಲಜಿ ಬಿಟ್ಟು ಬೇರೆ ಕಂಟ್ರಿಲಿ ಹೆಂಗೆ ಮಾಡ್ತಿದ್ರೆ ಆ ಟೆಕ್ನಾಲಜಿ ಇಲ್ಲಿ ಮಾಡಿ ಪ್ರತಿಯೊಂದು ಒಂದು ಗಿಡದಲ್ಲೂ ಅಷ್ಟೇ ಎಲಕ್ಕಿ ಗಿಡಗಳಿದ್ದಾವೆ. 4,000 ಗಿಡದಲ್ಲಿ ಎಷ್ಟು ಎಲಕ್ಕಿ ಕುಯ್ಬೋದು, ಅವ್ರು ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ ಮಾತಾಡೋಣ. ಸರ್ ನಮಸ್ತೆ. ಅದೇ ರೀತಿ ಈಗ ನೀವು ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ರೆ 12 ದೇಶ ಸುತ್ತಿದ್ದೀರಾ, ಒಂದು ಕೃಷಿಕ ಮ್ಯಾಗಝಿನ್ ಫೌಂಡರು, ಈಗ ನೀವು ಈ ಥರ ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದು, ಈಗ ಎಷ್ಟೆಷ್ಟು ಉದ್ದುದ ನೆಟ್ಟಿರಾ, ಎಷ್ಟೆಷ್ಟು ಅಗಲ ಇದೆ, ಈ ಗುಂಡಿ ಏನಕ್ಕೆ ಮಾಡಿದ್ದೀರಾ ಆ ಥರ ಹೇಳ್ತಾರೆ. ಈಗ ಸಸಿ ಎಲ್ಲಿ ಸೆಲೆಕ್ಷನ್ ಮಾಡಬೇಕು, ನಾನೊಂದು ಎಲಕೆ ತೋಟ ಮಾಡಬೇಕು, ಪ್ಲಸ್ ನಾನೊಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾಡಬೇಕು, ಅದ್ರ ಬಗ್ಗೆ ಒಂದು ಸೊಲ್ಯೂಷನ್ ಹೇಳ್ತಾ ಹೋಗ್ತೀರಾ. ನೀವು ಹೆಂಗೆ ಹೆಂಗೆ ಸ್ಟಾರ್ಟ್ ಮಾಡಿದ್ದು ಎಲಕೆ ತೋಟ, ಎಷ್ಟು ವರ್ಷ ಆಯ್ತು ಇದನ್ನು ಸ್ಟಾರ್ಟ್ ಮಾಡಿ ಅಂತ? ನಮಸ್ಕಾರ. ನಾವು ಎಲಕ್ಕಿ ಸ್ಟಾರ್ಟ್ ಮಾಡಿ 6 ವರ್ಷ ಆಯಿತು. 6 ವರ್ಷ ಮೊದಲು ಎಲಕ್ಕಿ ಯಾವುದೇ ಬೆಳೆಯುವಾಗ ಅದರಿಂದ ಗಿಡಗಳ ಆಯ್ಕೆ ಬಹಳ ಮುಖ್ಯ. ನಾನು ಕೇರಳಕ್ಕೆ ಹೋಗಿ ಗಿಡಗಳನ್ನು ನೋಡಿ ಅಲ್ಲಿಂದ ಇಲ್ಲಿಗೆ ತಂದಿದ್ದು, ನನಗೆ ವನರಾಜನ್ ಅವರು ಸಹಾಯ ಮಾಡಿದ್ರಾಗ. ಹಾಗೆ ಬಂದಾಗ ಅಲ್ಲಿಯ ತಂತ್ರಜ್ಞಾನವನ್ನು, ಕೇರಳ ತುಂಬ ಚೆನ್ನಾಗಿ ಎಲಕ್ಕಿ ಬೆಳೀತಾರೆ, ಪ್ರೊಡಕ್ಟಿವಿಟಿ ತುಂಬ ಚೆನ್ನಾಗಿ ಇದೆ ಅಲ್ಲಿ. ಆ ಬೇಸ್ ಮೇಲೆ ನಾನು ಏನೇನು ಕೆಲಸ ಮಾಡ್ಬೋದು ಅಂತ ಅಲ್ಲಿ ತೋಟಗಳಿಗೆ ಭೇಟಿ ಮಾಡಿ ನೋಡಿ ಸುಮಾರು 2x2 ಗುಂಡಿಗಳನ್ನು ಮಾಡ್ತೀವಿ ಮೊದಲು. ಆಮೇಲೆ 1 ಅಡಿ ಆಳ ಮಾಡಿಬಿಟ್ಟು ಅದಕ್ಕೆ ಸಗಣಿ ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರಗಳನ್ನೆಲ್ಲ ಹಾಕಿಬಿಟ್ಟು ಮತ್ತು ದರ್ಗು, ಬೇವಿನ ಹಿಂಡಿ ಮತ್ತು ಈ ವೇಸ್ಟ್ ಡಿಕಂಪೋಸರ್ ಈಗ ಇತ್ತೀಚೆಗೆ ಅದನ್ನು ಹಾಕ್ತೀವಿ. ಸೊ ಈ ಬಯೋ ಕ್ಯಾಪ್ಸುಲ್ಲು ಅದೆಲ್ಲ ಹಾಕ್ಬಿಟ್ಟು ನಾವೇನು ಮಾಡ್ತೀವಿ ಅದನ್ನು ಚೆನ್ನಾಗಿ ಎನ್ರಿಚ್ ಮಾಡ್ತೀವಿ. ಮೊದಲೇ ಮಾಡಿಬಿಟ್ಟು ಗಿಡಗಳನ್ನ ನೆಡ್ತೀವಿ. ಗಿಡಗಳನ್ನ ನೆಟ್ಟು ಸುಮಾರು ಅದನ್ನು 1 ವರ್ಷ ನಾವು ಸ್ವಲ್ಪ ಆರೈಕೆ ಮಾಡಿದರೆ ತುಂಬ ಚೆನ್ನಾಗಿ ಅದರಲ್ಲಿ ಕಂದುಗಳು ಬರುತ್ತೆ. ಗಿಡಗಳ ಆಯ್ಕೆ ಅದಕ್ಕೆ ನಾನು ಬಹಳ ಮುಖ್ಯ ಅಂದಿದ್ದು, ಯಾಕೆಂದರೆ ಗಿಡಗಳ ಪರಾಗಸ್ಪರ್ಶದಿಂದ ಆಗೋದು, ಬೀಜಗಳ ಆಯ್ಕೆ ಏನಾಗಿರುತ್ತೆ ಪರಾಗಸ್ಪರ್ಶದಿಂದ ಆಗೋದು, ಕಂದುಗಳು ತಂದು ನೆಟ್ಟರೆ ಅದು ಪೇರೆಂಟ್ ತಾಯಿಯಾದ ಗುಣ ಇರುತ್ತೆ. ಹಾಗಾಗಿ ಕಂದುಗಳನ್ನು ತಂದು ನಾನು ನೆಟ್ಟೆ. ಮತ್ತೆ ಅದಾದಮೇಲೆ ನಾವು ಬೇರೆ ರೀತಿಯ ಕೃಷಿಗಳನ್ನು ಇದನ್ನು ಏನು ಅದ್ರ ಬೆಳೆಯೋದಕ್ಕೆ ಎಷ್ಟು ಬೆಳಿಬೇಕು ಅನ್ನೋದಕ್ಕೆ ಯೋಚನೆ ಮಾಡಿಕೊಂಡು ನಾವು 1 ವರ್ಷದಲ್ಲಿ ಸರಿಯಾದ ಸಮರ್ಪಕವಾದ ನೀರಾವರಿ ವ್ಯವಸ್ಥೆ ಬಹಳ ಇಂಪಾರ್ಟೆಂಟು. ನೀರಾವರಿ ವ್ಯವಸ್ಥೆ ಯಾಕೆಂದ್ರೆ ಇದು ನೀರನ್ನು ಬಯಸುವ ಬೆಳೆ. ಸೊ ಮೈಕ್ರೋ ಸ್ಪ್ರಿಂಕ್ಲರ್ ಇದ್ರೆ ಒಳ್ಳೇದು. ನಾನು ಡ್ರಿಪ್ ಇದೆ ಮತ್ತೆ ಸ್ಪ್ರಿಂಕ್ಲರ್ ಇದೆ, ಈ ಎರಡನ್ನೂ ಉಪಯೋಗಿಸ್ಕೊಂಡು ಮಾಡ್ತೀನಿ. ಹಾಗೆ ಇಲ್ಲಿ ಮಧ್ಯೆ ಬರುವಾಗ ಈ ತರ ಗುಂಡಿಗಳನ್ನು ಮಾಡಿದೀವಿ 4 ಕೆಂಡನಲ್ಲಿ. ಇದು ನೀರು ಮಳೆಗಾಲದಲ್ಲಿ ಹಿಂಗ್ ಹೋಗ್ಬೇಕು, ಮಾಯಿಶ್ಚರ್ ಮೇಂಟೈನ್ ಮಾಡ್ಬೇಕು ಬೇಸಿಗೆಯಲ್ಲಿ ಅಂತ ಈ ತರ ಗುಂಡಿಗಳನ್ನು ಮಾಡ್ತೀವಿ. ಆಮೇಲೆ ಈ ಇದೆಲ್ಲ ಈ ವೇಸ್ಟ್ ಇದೆ ನಡೀದು ಇದನ್ನೆಲ್ಲ ಇದಕ್ಕೆ ಹಾಕ್ಬಿಡ್ತೀವಿ ಬೇರೆ ಟೈಮಲ್ಲಿ ಹಾಕ್ಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಇದಕ್ಕೆ ಒಂದು ಮಣ್ಣು ಬೇರೆಲ್ಲ ಕಾಣ್ತಾ ಇರುತ್ತೆ. ಅವಾಗ ಈ ಬೇರೆ ಈ ತರ ಕಾಣ್ತಾ ಇರುತ್ತೆ, ಅವಾಗ ನಾವು ಮಣ್ಣುಗಳು ಈ ಇದನ್ನ ಹಾಕ್ಬಿಟ್ಟು ಮಣ್ಣು ಕೊಟ್ರೆ ಒಂದು ಗೊಬ್ಬರ ತರ ರೀತಿ ಇರುತ್ತೆ. ನೋಡಿ ಇಲ್ಲಿ ಗೊಬ್ಬರ ಯಾವ ತರ ಇದೆ ಅಂತೀವಿ ಕ್ವಾಲಿಟಿ. ಈ ತರ ಗಿಡಗಳಿಗೆ ಬೇಕಾಗುತ್ತೆ ನ್ಯೂಟ್ರಿಯೆಂಟ್ಸ್, ಈ ತರ ಸಾಯ್ಲ್ ಎನ್ರಿಚ್ ಆದಷ್ಟು ನಿಮ್ಗೆ ಫಸಲು ಮತ್ತೆ ಕಂದುಗಳು ಚೆನ್ನಾಗಿ ಬರುತ್ತೆ. ಸುಮಾರು ಎಲಕೆ ತೋಟಕ್ಕೆ ಹೋಗಿದ್ದೆ, ಎಲ್ಲ ಭೂಮಿಗೆ ಇದು ಮಲಗಿತ್ತು, ನಿಮ್ದು ಮಾತ್ರ ಏನಕ್ಕೋಸ್ಕರ ಇವೆಲ್ಲ ಎತ್ತಿ? ಬಹಳ ಒಳ್ಳೆ ಪ್ರಶ್ನೆ ನಿಮ್ದು. ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ, ಇದು ಬಹಳ ಕನ್ಫ್ಯೂಷನ್ ಇದೆ ಎಲ್ಲ ರೈತರಲ್ಲಿ. ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಲ್ಲಿ ಮೇಲೆ ಎಲಕ್ಕಿ ಬಿಡೋದು, ಮೇಲೆ ಕೆಳಗಡೆ ಬಿಟ್ಟು ಏನಾಗುತ್ತೆ ಅಂದ್ರೆ ನಾವು ಕೆಲಸ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಏನಾಗುತ್ತೆ, ನೀವು ಯಾವುದೇ ಒಂದು ಗೊಬ್ಬರ ಕೊಡಬೇಕು ಅಂದ್ರೆ ಅದನ್ನ ಸುತ್ತಿಡ್ಬೇಕು, ಅದು ಮತ್ತೆ ಲೇಬರ್ ಇದಾರ ಮೇಲೆ ಬರುತ್ತೆ. ಆಮೇಲೆ ಇದಕ್ಕೆ ಕತ್ತೆಗಳು ಮತ್ತೆ ಈ ಪ್ರಾಣಿಗಳ ಒಂದು ಈ ಇಲಿಗಳ ತಿನ್ನೋದು ಕಡಿಮೆ ಇದೆ, ಯಾಕಂದ್ರೆ ಮೇಲೆ ಹತ್ತ ಹೋಗಕ್ ಆಗಲ್ಲ. ಸೊ ಹಾಗಾಗಿ ನೆಲ್ಯಾಣಿ ಇದೊಬ್ಬ ರೈತನೇ ಕಂಡಿಡಿದಿದ್ದು, ರೈತ ಕಂಡಿಡಿದು ಅವನು ಇದನ್ನ ಯಶಸ್ವಿ ಆದ್ಮೇಲೆ ಅವನು ಮಾರುಕಟ್ಟೆಗೆ ಬಿಟ್ಟ. ಕೇರಳದ ಒಬ್ಬ ರೈತ ಇದನ್ನ ಪ್ರಾರಂಭ ಮಾಡಿದ್ದು. ಆಮೇಲೆ ಮತ್ತೆ ಇನ್ನು ನೀವು ಬಂದಾಗ ಹೇಗೆ ಜಾಸ್ತಿ ಬೆಳಿಬೇಕು ಅನ್ನೋದನ್ನ, ಸುಮಾರು 1 ಗಿಡದಲ್ಲಿ 30-50 ಕಂದುಗಳು ನಾವು ಬರುವ ಹಾಗೆ ನಾವು ಕೆಲಸ ಮಾಡಬೇಕಾಗುತ್ತೆ. ಈ ಮಣ್ಣಿನ ಇದು ಮಣ್ಣು ಸ್ಮೂತ್ ಇರ್ಬೇಕು ಯಾವಾಗ್ಲೂ. ಸ್ಮೂತ್ ಇದ್ದಾಗ ಬೇರುಗಳು ಸಡಿಲವಾಗಿ ಹೋಗುತ್ತೆ. 30-50 ಕಂದುಗಳು ಬಂದ್ರೆ ಏನಾಗುತ್ತೆ, ನಮಗೊಂದು 100 ಗರಿಗಳು ಬರುತ್ತೆ.
ಗರಿಗಳು ಅಂದ್ರೆ ಈ ರೀತಿಯದ್ದು, ಈ ರೀತಿಯ ಗರಿಗಳು ಬರುತ್ತೆ. ಒಂದರಲ್ಲಿ 50 ಕಾಯಿ ಇದ್ರೆ 5,000 ಕಾಯಿ ಹಿಡಿಯುತ್ತೆ. 5,000 ಕಾಯಿಗೆ 1 ಕೆಜಿ ಡ್ರೈ, 5,000 ಕಾಯಿಗೆ 1 ಕೆಜಿ. ಅದನ್ನ ಬೆಳೆಯೋದಕ್ಕೆ ಗುರಿ ಇಟ್ಕೊಳ್ಬೇಕು. ಆಮೇಲೆ ಬೆಲೆ ನೋಡಿ ಬೆಳಿಬಾರ್ದು. ಇದು ನಾನು ಯಾಕೆ ಬೆಳೆದಿದ್ದು ಅಂದ್ರೆ ನಮ್ಗೆ 6 ತಿಂಗಳು ಆದಾಯವನ್ನು ಕೊಡುತ್ತೆ. ಬೇರೆ ಕಾಫಿಲಿ 2 ತಿಂಗಳು ಮತ್ತೆ ಮೆಣಸಲ್ಲಿ 1 ತಿಂಗಳು ಮಾತ್ರ ಆದಾಯ ಕೊಡುತ್ತೆ. ಏಲಕ್ಕಿಲಿ 6 ತಿಂಗಳು ನಮಗೆ ನಿರಂತರ ಆದಾಯ ಬರುತ್ತೆ. 6 ತಿಂಗಳು ಬೇಕಾದ್ರೆ ಒಂದು 30 ದಿವಸಕ್ಕೆ ಒಂದ್ಸತಿ ಕೊಯ್ಲು ಮಾಡ್ತೀವಿ. ಆ ಕೊಯ್ಲು ಮಾಡಿದಂಗ ನಮ್ಗೆ ಅದು ಸಿಗ್ತಾ ಇರುತ್ತೆ. ನಾವು ಜುಲೈಯಿಂದ ಸ್ಟಾರ್ಟ್ ಮಾಡ್ತೀವಿ, ಜನವರಿವರೆಗೂ ಇರುತ್ತೆ. ಜುಲೈಯಿಂದ ಸ್ಟಾರ್ಟ್ ಮಾಡಿ ಜನವರಿವರೆಗೂ ಇರುತ್ತೆ. ಸರ್, ಇನ್ನೊಂದು ಕ್ವಶನ್, ಒಂದು ಎಕರೆಗೆ ಎಷ್ಟು ಗಿಡಗಳು ಹಾಕೋದು, ಕಂದು ಎಲ್ಲಿ ಸೆಲೆಕ್ಷನ್ ಮಾಡೋದು, ಎಲ್ಲಿ ಸಿಗುತ್ತೆ ಅದು? ನಾವು ನಮಗೆ ಅಂದ್ರೆ ಈಗ ಜನಗಳಿಗೆ ನಾನು ನೋಡ್ತಾ ಇರೋದ್ರ ಪ್ರಕಾರ ಬರೀ ಬೆರಳೆಣ್ಣೆ ಕೇಸ್ ಮಾತ್ರ ಕಂದುಗಳಿರೋದು. ಎಲ್ಲಿ ಸಿಗುತ್ತೆ, ನಾವು ಎಲ್ಲಿ ಸೆಲೆಕ್ಷನ್ ಬೇಕು, ರೇಟ್ ಎಷ್ಟು ಅದು? ಈಗ ಮಂತ್ ಇಡಬೇಕು. ನಾನು 10x10 ಹಾಕಿದ್ದೀನಿ ಏಲಕ್ಕಿನ. 10x10 ಹಾಕಿದ್ದೀನಿ. 434 ಗಿಡ ಬೇಕು. 434 ಗಿಡ ಸುಮಾರು ಅದಕ್ಕೆ. ಆಮೇಲೆ 50-60% ಶೇಡ್ ಇರಬೇಕು. ಶೇಡ್ ಇರಬೇಕಾ? ಬಿಸಿಲಲ್ಲ, ನೆರಳು. 50-60% ಈಗ ಟೆಂಪರೇಚರ್ ಜಾಸ್ತಿ ಆಗಿರೋದ್ರಿಂದ 60% ಇದ್ರೆ ಒಳ್ಳೇದು. ಆದ್ರೆ ಕಾಡ್ ಆಗಿರಬಾರ್ದು, ಅದಕ್ಕೆ ಬಿಸಿಲು ಬೀಳ್ತಾ ಇರಬೇಕು. ಅವಾಗ ಅದು ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಇನ್ನು ರೇಟಿನ ಪ್ರಶ್ನೆ ಬಂದಾಗ, ನಾನು ಕೇರಳದಲ್ಲಿ ಅಬ್ಸರ್ವ್ ಮಾಡಿದ್ದು, ಅವರು ಪ್ರತಿ ಗಿಡದಲ್ಲಿ 1 ಕೆಜಿ ಕುಯ್ದು 500 ರೂಪಾಯಿ ಕ್ಯಾಲ್ಕುಲೇಷನ್ ಅಲ್ಲಿ ಅವರು ಕೃಷಿಯನ್ನು ಮಾಡ್ತಾರೆ. ಅದ್ರ ಮೇಲೆ ಏನು ಬರುತ್ತೆ ಅದು ಬೋನಸ್, ಲಾಟ್ರಿ. ಹಾಗಾಗಿ ನಾವು ಯಾವುದನ್ನೇ ಮಾಡುವಾಗ ಬೆಲೆ, ಈಗೆಲ್ಲ ಬೆಲೆ ಜಾಸ್ತಿ ಅಂತ ನೋಡ್ತಾರೆ, ಹಂಗಾಗಿ ಈಗ ಸಂಖ್ಯೆ ಜಾಸ್ತಿ ಆಗ್ತಿದೆ. ಬೆಲೆ ನೋಡಿ ಮಾಡಬಾರ್ದು. ನಮ್ಮ ಆದಾಯ ನಮಗೊಂದು 6 ತಿಂಗಳು ಬೇಕು. ಆಮೇಲೆ ಅದ್ರ ಮೇಲೆ ಏನು ಬರುತ್ತೆ ಅದು ನಮಗೆ ಒಳ್ಳೆ ಉತ್ತಮ ಎಕ್ಸ್ಟ್ರಾ ಬೋನಸ್ ಆದಾಯ ಅಂತ ನಾವು ತಿಳ್ಕೊಳ್ಬಹುದು. ಇದು ಬಹಳ ಮುಖ್ಯ. ಆಮೇಲೆ ಹೊರದೇಶಗಳಿಗೆ ಇವತ್ತು ದುಬೈಯಲ್ಲಿ ಬಹಳ ಡಿಮ್ಯಾಂಡ್ ಇದೆ, ಇದಕ್ಕೆ ಅದನ್ನ ಕೊಡಬಹುದು, ದುಬೈಗೆ ಎಕ್ಸ್ಪೋರ್ಟ್ ಮಾಡಬಹುದು. ರೇಟ್ ನನಗೆ ಅವಾಗ ಅದು ವೇರಿಯೇಷನ್ ಆಗ್ತಾ ಇರುತ್ತೆ ರೇಟ್, ಯಾವಾಗಲೂ ವೇರಿಯೇಷನ್. ಅಲ್ಲ, ನಮ್ಗೆ ಏನಾಗುತ್ತೆ, ಇವತ್ತಿಲ್ಲಿ 2,000 ಇದ್ರೆ ಅಲ್ಲಿಗೆ ನಮ್ಗೆ ಅವರಿಗೆ 1,000 ರೂಪಾಯಿ ವ್ಯತ್ಯಾಸ ಇರುತ್ತೆ. ನೀವು ರೀಟೇಲ್ ಹೋದ ತಕ್ಷಣ ಇನ್ನೂ ಜಾಸ್ತಿ ಆಗುತ್ತೆ ಬ್ರ್ಯಾಂಡ್ ಮಾಡಿಕೊಟ್ರೆ. ಸೊ ಅದೇ ನಾವು ಹೇಳೋದು, ಕಾಫಿ ಹೇಗೆ ಬ್ರ್ಯಾಂಡ್ ಮಾಡ್ತಿದ್ದಾರೆ ಅದೇ ತರ ಏಲಕ್ಕಿನೂ ನಾವು ಹುಡುಗರು ಎಲ್ಲ ಸೇರಿ ಇಟ್ಟು ಬ್ರ್ಯಾಂಡನ್ ಮಾಡಬಹುದು. ಎಸ್ಟೇಟ್ ಬ್ರ್ಯಾಂಡೆಡ್ ಅಂತ ಮಾಡಿದ್ರೆ ಅದಕ್ಕೂ ಮಾರುಕಟ್ಟೆ ಇದೆ. ಅದನ್ನ ಯಾಕಂದ್ರೆ ಪ್ರಪಂಚದಲ್ಲಿ ಬೈಯರ್ಸ್ ಕ್ರೀಮ್ ಬೈಯರ್ಸ್ ಒಂದು 8-10% ಇರ್ತಾರೆ. ಅವರು ಯಾವ್ದು ಬೆಲೆ ನೋಡಲ್ಲ, ಅವರಿಗೆ ಕ್ವಾಲಿಟಿ ಬೇಕು, ಆಮೇಲೆ ಆದಷ್ಟು ಸಾವಯವ ಆಗಿರ್ಬೇಕು, ಕೆಮಿಕಲ್ ಫ್ರೀ ಬೇಕು, ಈ ತರದ್ ಬೇಕಾದಾಗ ಅಂತ ಇವ್ರನ್ನ ಹಿಡ್ಕೊಂಡು ನಾವು ಹೋಗುತ್ತೆ ಮಾರುಕಟ್ಟೆ. ಓಕೆ, ಈಗ ನಾವು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ನಮ್ಮ ದಿನೇಶ್ ಸರ್ 10 ಎಕರೆಗೆ ಒಂದು ಫುಲ್ ಒಂದೇ ಸಮಾಚಾರ ಒಂದು ಎಲಕ್ಕಿ ಗಿಡ ಬೆಳೆದಿದ್ದಾರೆ. ಇದಕ್ಕಲ್ಲಿ ನೆಲ್ಯಾಣಿ ಗೋಲ್ಡ್ ಅಲ್ಲ ಸರ್? ನೆಲ್ಯಾಣಿ ಗ್ರೀನ್ ಗೋಲ್ಡ್. ನೆಲ್ಯಾಣಿ ಗ್ರೀನ್ ಗೋಲ್ಡ್. ಮುಂದಿನ ದಿನಗಳಲ್ಲಿ ಎಲ್ಲ ಬಂದು ಒಂದು ಎಜುಕೇಶನ್ ತಗೋಬಹುದು ಇವ್ರ ಹತ್ರ ಯಾವ ತರ ಬೆಳೆದಿದ್ದಾರೆ. ಯಾಕಂದ್ರೆ ಇವಾಗ ಒಂದು 2,000 ಕೆಜಿ ಇದೆ ಅಂತ, ಯಾರು 2,000 ಇದೆ ಅಂತ ಬೆಳಿಬಹುದು? ಲೋಯೆಸ್ಟ್ ರೇಟ್ ಮಿನಿಮಮ್ ಒಂದು 500 ರೂಪಾಯಿ ಸಿಕ್ಕಿದ್ರೆ ಒಂದು ಸಸ್ಟೈನ್ ಆಗ್ತೀನಿ. ನಿಮಗೆ ಇವ್ರು 10 ಎಕರೆಗೆ ಬೆಳೆದಿದ್ರೆ 4,000 ಗಿಡ, ಮಿನಿಮಮ್ 500 ರೂಪಾಯಿ ಸಿಕ್ಕಿದ್ರೆ ಕೆಜಿ 4,000 ಗೆ 20 ಲಕ್ಷ ಆಯ್ತು. ಒಂದು 10 ಲಕ್ಷ ಎಕ್ಸ್ಪೆಂಡಿಚರ್ ಕಳೆದ್ರೆ ಒಂದು 10 ಲಕ್ಷ ಅಂತ ಸೇವಿಂಗ್ ಇದೆ.